ಗ್ಯಾರಂಟಿಗಳು ಹೇಳಿದ್ರು, ಗ್ಯಾರಂಟಿ ಯಾರು ಹಣ ತಲುಪ್ತಾ ಇಲ್ಲ. ಮೂಡಾಗಣಸು ಗಟ್ಟಿಯಾಗಿದ್ಯಾ? ಬಂಡ ಸರ್ಕಾರ, ನಾವು ಹೋರಾಟ ಮಾಡಿದ ಕ್ಷಣಕ್ಕೆ ಅವ್ರು ಎಚ್ಚರಿಸ್ಕೋತಾರೆ ಅಂತೇನಿಲ್ಲ. ನೀವು ಹೋರಾಟ ಮಾಡ್ತಾ ಇದೀರಿ, ಅದಕ್ಕೆ ನಾವು ಪ್ರತಿಯಾಗಿ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಹಂಗಾರೆ ಇವ್ರು ವಿರೋಧ ಪಕ್ಷ ಆಡಳಿತ ಪಕ್ಷ. ಜೆಡಿಎಸ್ ಬಿಜೆಪಿ ಕಾಲದ ಅಗಲಗಳ ಬಿಚ್ಚಿಡ್ತೀನಿ ಅಂತಾರೆ, ಏನ್ ಇದ್ರ ಅರ್ಥ? ಸರ್ಕಾರ ಅವ್ರದ ಇದೆ, ಯಾರು ಬೇಡ ಅಂತ ಹೇಳ್ತಾರೆ. ಈ ಒಂದು ಕಾಲ ವರ್ಷದಿಂದ ಯಾಕೆ ಬಿಚ್ಚಿಡ್ಲಿಲ್ಲ? ಮೈಸೂರು ಚಲೋ ಪಾದಯಾತ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಜಂಟಿಯಾಗಿ ಮೈಸೂರಿಗೆ ಮೈಸೂರು ಚಲೋ ಅಂತ ಹೊರಟಿದ್ದಾರೆ. ನನ್ನ ಜೊತೆಗೆ ಮಾಜಿ ಸಚಿವರು, ಮೈಸೂರಿನ ಪ್ರಭಾವಿ ನಾಯಕರು ಸಾರಾ ಮಹೇಶ್ ಅವರು ಇದ್ದಾರೆ, ಜೆಡಿಎಸ್ ಮುಖಂಡರು. ಸರ್ ನಮಸ್ಕಾರ, ಮೈಸೂರು ಚಲೋ ನಿಮ್ಮೂರಿಗೆಲ್ಲರೂ ಕರ್ಕೊಂಡು ಹೋಗ್ತಿದ್ದೀರಿ. ಮೂಡಾಗರಣ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಈ ಮಟ್ಟಿಗೆ ಯಾವತ್ತೂ ಶೇಕ್ ಆಗಿರಲಿಲ್ಲ. ಮೂಡಾಗರಣ ಅಷ್ಟು ಗಟ್ಟಿಯಾಗಿದೆಯಾ? ಸರಿಗ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿವೆ. ಒಂದು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಆಗಿರ್ತಕ್ಕಂಥದ್ದು. ಈಗ ಡೈರಿ ಹಣ ಒಂದು ವರ್ಷ ಆಯ್ತು ಬಂದಿಲ್ಲ, ಪ್ರೋತ್ಸಾಹನ. ಆಮೇಲೆ ಇವ್ರು ಏನ್ ಗ್ಯಾರಂಟಿಗಳು ಹೇಳಿದ್ರು, ಗ್ಯಾರಂಟಿ ಯಾರಿಗೂ ಹಣ ತಲುಪ್ತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜೊತೆಗೆ ಪ್ರಾಧಿಕಾರದ ವಿಚಾರದಲ್ಲಿ ರೈತರು ಅಲ್ದೇ ಇರೋರ್ತಕ್ಕಂಥವ್ರಿಗೆ ಯಾರಿಗಾರು ನಿವೇಶನ ಕೊಟ್ಟಿದ್ರೆ ಅದನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಬನ್ನಿ ಮೇಡಮ್ ಬರ್ಬೇಕು ಬರ್ತಾರೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ತಾವೇನು ಸಂದೇಶ ಕೊಡ್ತೀರಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಈ ಪಾದಯಾತ್ರೆ ಮುಖಾಂತರ? ಸರ್, ಇದು ಬಂಡ ಸರ್ಕಾರ, ನಾವು ಹೋರಾಟ ಮಾಡಿದ ಕ್ಷಣಕ್ಕೆ ಅವ್ರೇನು ಎಚ್ಚರಿಸ್ಕೋತಾರೆ ಅಂತೇನಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿ, ಈಗ ಹಿಂದೆ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇನ್ನ ಅನೇಕ ಮುಖಂಡರುಗಳು ಇದ್ರ ತನಕ ಪಾದಯಾತ್ರೆ ಮಾಡಿದ್ರು ಬಳ್ಳಾರಿವರು. ನಾವು ಯಾವತ್ತಾದ್ರೂ ಅವ್ರ ವಿರುದ್ಧವಾಗಿ ಮಾತಾಡಿದ್ವಾ? ಅಂದ್ರೆ ನಾವು ಪ್ರತಿಯಾಗಿ ಯಾವತ್ ಸರ್ಕಾರ ಇದ್ದಂತ ಸರ್ಕಾರ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ ಪ್ರತಿಯಾಗಿ ಯಾವುದೇ ಒಂದು ಹೋರಾಟವನ್ನು ಮಾಡಿರ್ಲಿಲ್ಲ. ಇವರು ಇವತ್ತು ಜನರು ಕಷ್ಟದಲ್ಲಿದ್ದಾರೆ, ಮಳೆ ಹಾನಿಯಾಗಿ ಅತಿವೃಷ್ಟಿಯಾಗಿ ಪಾಪ ಜನ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಮನೆ ಕೊಡುವಂಥದ್ದು, ಅವ್ರಿಗೆ ಏನು ಸೌಕರ್ಯಗಳನ್ನ ಕೊಡಬೇಕು ಅದ್ರ ಕಡೆ ಗಮನ ಹರಿಸ್ದೆ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಪ್ರತಿಯಾಗಿ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಹಂಗಾರೆ ಇವ್ರು ವಿರೋಧ ಪಕ್ಷ ಆಡಳಿತ ಪಕ್ಷ. ಬಟ್ ಅವ್ರು ಹೇಳ್ತಾರೆ ನೀವು ಚನ್ನಪಟ್ಟಣ ಇದೀರಿ, ಅವ್ರು ಮದ್ದೂರ್ ಇದಾರೆ, ಒಂದೊಂದೂರು ಮುಂದಕ್ಕೆ ಹೋಗ್ತಾವ್ರೆ, ಜೆಡಿಎಸ್ ಬಿಜೆಪಿ ಕಾಲದ ಅಗಲಗಳನ್ನ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತಾರೆ, ಏನ್ ಇದ್ರ ಅರ್ಥ? ಸರ್ಕಾರ ಅವ್ರದ ಇದೆ, ಯಾರು ಬೇಡ ಅಂತ ಹೇಳ್ತಾರೆ ಅವರು? ಈ ಒಂದು ಕಾಲ ವರ್ಷದಿಂದ ಯಾಕೆ ಬಿಚ್ಚಿಡ್ಲಿಲ್ಲ, ಯಾಕೆ ಅಂತಾರು ಹೇಳ್ಬೇಕಲ್ಲ. ಇದ್ರೆ ಅದ್ ಯಾರು ತಪ್ಪು ಮಾಡಿ ಅವ್ರಿಗೆ ಅನುಭವಿಸ್ಲಿ, ಅದೇನ್ ಮಾಡಿ ಆಗ್ಲಿ ಅಂತೀರಾ? ಏ ದಯವಿಟ್ಟು ಕೈ ಮುಗಿದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವು ರೆಡಿನಾ ಅಂತ ಇಲ್ಲ, ನೀವು ತಪ್ಪಾಗಿದ್ರೆ ಯಾರೇ ಮಾಡಿದ್ರು ತಪ್ಪನ ನೀವು ಕ್ರಮ ತಗೋ. ಇಷ್ಟು ಮಾಜಿ ಸಚಿವರಾದಂತ ಸಾರಾ ಮಹೇಶ್ವರ ಮಾತು ಹೇಳ್ತಾವ್ರೆ, ನಾವೇನ್ ಯಾರು ತಡೆದಿಲ್ಲ. ನನೀಗ ದೇವದುರ್ಗದ ಶಶಿ ಕರೆಮ ಅವ್ರು ಇದಾರೆ, ಬಹಳ ಗೆಲುವೆ ದೊಡ್ಡ ಗೆಲುವು ಇವ್ರದ್ದು ದೇವದುರ್ಗದಲ್ಲಿ. ಏನ್ ಸಮಾಚಾರ, ಪಾದಯಾತ್ರೆ ನೀವು ಬಂದಿದ್ದೀರಿ ಮೈಸೂರು ಚಲೋಗೆ? ಅಲ್ಲ, ನಿಜವಾಗ್ಲೂ ಈಗ ಎರಡು ಪಕ್ಷದ ವರಿಷ್ಠರು ಇವತ್ತು ನ್ಯಾಯಕ್ಕಾಗಿ ಈ ಒಂದು ಹೋರಾಟ ಪಾದಯಾತ್ರೆಗೆ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಬರೇ ಪಕ್ಷದವರಷ್ಟೇ ಅಲ್ಲ, ರಾಜಕಾರಣಿಗಳಷ್ಟೇ ಅಲ್ಲ, ಎಲ್ಲ ಜನ ಸಂಘಟನೆಯವರು ಹೋರಾಟಗಾರರು ಎಲ್ಲರೂ ಭಾಗವಹಿಸ್ತಾರ. ಈ ಒಂದು ಪಾದಯಾತ್ರೆ ಯಶಸ್ವಿಯಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಏನ್ ಸಂದೇಶ ಕೊಡ್ತೀರಿ ಕಾರ್ಯಕರ್ತರಿಗೆ, ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರಿಗೆ? ಒಗ್ಗಟ್ಟಾಕಿರಿ, ಇರ್ರಿ, ನ್ಯಾಯಕ್ಕಾಗಿ ಒಂದು ಹೋರಾಟ ಇದು. ಯಾಕಂದ್ರೆ ಇಲ್ಲೆಲ್ಲ ಬಡವರ ಒಂದು ಹಣ ದುರುಪಯೋಗ ಆಗ್ಯದ. ನನ್ಗೆ ಆಶ್ಚರ್ಯ, ನೀವು ಬಹಳ ಸೂಕ್ತವಾದ ವ್ಯಕ್ತಿ. ವಾಲ್ಮೀಕಿ ಸಮುದಾಯ ನಾಯಕ ಸಮುದಾಯದ ಎಸ್ ಟಿ ಮೀಸಲು ಕ್ಷೇತ್ರ ದೇವದುರ್ಗದಿಂದ ನೀವು ಆಯ್ಕೆ ಆಗಿ ಬಂದಿದ್ದೀರಿ. ನಾಯಕ ಸಮುದಾಯದ ವಾಲ್ಮೀಕಿ ಸಮುದಾಯದ ನಿಗಮದ ಹಣವನ್ನ ಉಂಡೆ ಲೆಕ್ಕದಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಅತಿ ಹೆಚ್ಚು ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ ಎಸ್ ಟಿ ಸಮುದಾಯದ ಮೀಸಲು ಕ್ಷೇತ್ರಗಳಲ್ಲಿ, ಯಾಕೆ ಅವರೆಲ್ಲ ಸುಮ್ಮನಿದ್ದಾರೆ ಅಂತ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾರೆ ನಿಮ್ಮ ಪಾರ್ಟಿ ಅವ್ರು. ಏನ್ ಕತೆ? ಇಲ್ಲ, ನಮ್ಮ ಪಕ್ಷದವರಷ್ಟೆಲ್ಲ ನಾವು ಕೂಡ ಪ್ರಶ್ನೆ ಮಾಡ್ತೀವಿ, ಇಡೀ ಎಷ್ಟು ಜನಾಂಗ ಎಲ್ಲಾನು ಅವ್ರನ್ನ ಪ್ರಶ್ನೆ ಮಾಡ್ತದ. ಯಾಕಂದ್ರೆ ಇವತ್ತು ಅನ್ಯಾಯ ಆಗ್ಯದ ನಮಗ, ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಹೋರಾಟ ಅನಿವಾರ್ಯತೆ ಅದ, ಹಂಗಾಗಿ ಬರ್ರಿ ಅಂತ ನಂತದ್ದು ನಮ್ಮ. ಇದಿಷ್ಟು ಕರೆಮ್ ಅವ್ರ ಮಾತು. ಕರೆಮ್ ಅವರು, ಅವರು ಕೂಡ ಒದ್ದಾಡಿ ಗುದ್ದಾಡಿ ಹೋರಾಡಿ ದೇವದುರ್ಗದಲ್ಲಿ ಗೆಲುವನ್ನ ಸಾಸ್ ಬಂದವರು, ಈ ಭಾಗದಲ್ಲಿ ಪಾದಯಾತ್ರೆಯಲ್ಲಿ ಕೈಗೊಂಡಿದ್ದಾರೆ. ಜೆಡಿಎಸ್ ನ ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ವರ್ ಕೂಡ ಮಾತಾಡಿದ್ರು, ಶಾಸಕಿಯಾದಂತ ಕರೆಮ್ ಅವರು ಕೂಡ ಮಾತಾಡಿದ್ರು. ಸೊ ಮೈಸೂರಲ್ಲಿ ನಡೆಯುತ್ತೆ ಇವತ್ತು ಮೂರು ದಿನದ ಪಾದಯಾತ್ರೆ, ಚನ್ನಪಟ್ಟಣದಲ್ಲಿ ನಡೀತಾ ಇದೆ. ತಾವೇನ್ ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.